ಎಸ್ ವೀಕ್ಷಕರೇ, ಒಂದೇ ವೇದಿಕೆಯಲ್ಲಿ ಆಸೀನರಾದ ಬದ್ಧವೈರಿಗಳು. ಕಾರ್ಯಕ್ರಮ ಮುಗಿದ ಬಳಿಕ ಮತ್ತೆ ಟಾಂಗ್ ಕೊಡೋ ಹೇಳಿಕೆಗಳು. ಹೌದು, ರಾಜಕೀಯ ಬದ್ಧವೈರಿಗಳಾದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಡಿ ಸಿ ಎಂ ಡಾಕ್ಟರ್ ಅಶ್ವಥನಾರಾಯಣ ಅವರುಗಳು ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಮುಖಾಮುಖಿಯಾದರು. ಬೆಂಗಳೂರಿನ ಸದಾಶಿವನಗರದ ರಮಣ ಮಹರ್ಷಿ ಉದ್ಯಾನವನದಲ್ಲಿ ನಡೆದ 514ನೇ ಕೆಂಪೇಗೌಡ ಜಯಂತಿಯಲ್ಲಿ ಉಭಯ ನಾಯಕರು ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾಗಿರುವಂತಹ ನಿರ್ಮಲಾನಂದನಾಥ ಸ್ವಾಮೀಜಿ ಉಪಸ್ಥಿತರಿದ್ದು, ಈ ವೇಳೆ ಪರಸ್ಪರ ರಾಜಕೀಯವಾಗಿ ಬೈದಾಡಿಕೊಳ್ಳದಂತೆ ಡಿ ಕೆ ಶಿವಕುಮಾರ್ ಮತ್ತು ಅಶ್ವಥನಾರಾಯಣ ಅವರಿಗೆ ಕಿವಿ ಮಾತು ಹೇಳಿದರು. ಈ ಸಂದರ್ಭದಲ್ಲಿ ಇಬ್ಬರು ಕೂಡ ಪರಸ್ಪರ ಮಾತನಾಡಿಕೊಂಡ್ರು, ಸ್ನೇಹಿತರ ರೀತಿ. ಆದರೆ ನಂತರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡುತ್ತಾ ಪರಸ್ಪರ ಟಾಂಗ್ ಕೊಟ್ಟರು. ನಾನು ಯಾವುದೇ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡಿಲ್ಲ. ನಾಡಿನ ಒಳಿತು ಮಾಡಬೇಕೆಂದು ರಾಜಕೀಯಕ್ಕೆ ಬಂದಿದ್ದೇನೆ. ಡಿ ಕೆ ಶಿವಕುಮಾರ್ ಹಾಗೂ ನನ್ನ ನಡುವೆ ಸ್ನೇಹ ಯಾವುದೇ ವೈಮನಸ್ಸು ಇಲ್ಲ. ರಾಜಕೀಯದಲ್ಲಿ ಸುಮ್ಮನೆ ಇದ್ರಾಗುತ್ತಾ, ಪ್ರೇಕ್ಷಕರು ಅಂತಾರೆ, ಅದಕ್ಕೆ ಏನೋ ಹೇಳಬೇಕು ಹೇಳಿದ್ದೇನೆ ಅಂದರು. ರಾಮನಗರಕ್ಕೆ ಯಾವ ಸರ್ಕಾರ ಕೊಡದಷ್ಟು ಯೋಜನೆಯನ್ನು ಕೊಟ್ಟಿದ್ದೇವೆ. ರಾಮನಗರ ನನ್ನ ಪೂರ್ವಿಕರ ಕರ್ಮಭೂಮಿ. ನನ್ನ ಹುಟ್ಟು ಹೆಸರು ಕೆಂಪೇಗೌಡ. ಮುಂದಿನ ದಿನಗಳಲ್ಲಿ ಎಲ್ಲ ಇತಿಹಾಸವು ಗೊತ್ತಾಗಲಿದೆ. ಕೆಂಪೇಗೌಡರು ಮಾಡಿದ 5% ಅಭಿವೃದ್ಧಿಯನ್ನು ಈ ಸರ್ಕಾರ ಮಾಡಲಿ, ನಾವು ರಾಮನಗರ ಅಭಿವೃದ್ಧಿ ಮಾಡ್ತೀವಿ ಅಂತ ಮತ್ತೆ ಪರೋಕ್ಷವಾಗಿ ಡಿ ಕೆ ಬ್ರದರ್ಸ್ ವಿರುದ್ಧ ಅಶ್ವಥನಾರಾಯಣ ಕಿಡಿಕಾರಿದ್ರು. ಎಸ್, ರಾಮನಗರಕ್ಕೂ ನಿಮಗೂ ಏನು ಸಂಬಂಧ? ಈ ವಿಚಾರವನ್ನು ಡಿ ಕೆ ಬ್ರದರ್ಸ್ ಅಶ್ವಥನಾರಾಯಣ ಅವರಿಗೆ ಕೇಳಿದರು, ಅವರ ಅಧಿಕಾರದಲ್ಲಿದ್ದಾಗ. ಅಲ್ಲದೆ ಆನಂತರದಲ್ಲಿ ಯಾರಪ್ಪ ಗಂಡಸು ಅನ್ನೋ ಮಟ್ಟಕ್ಕೆ ಕೂಡ ಚರ್ಚೆ ಆಗಿತ್ತು. ಇದೀಗ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿರುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮಾಜಿ ಸಚಿವರಾದಂಥ ಅಶ್ವಥನಾರಾಯಣ ಅವರು ಕೇಳಿದ ಒಂದೇ ಪ್ರಶ್ನೆ, ಬೆಂಗಳೂರಿಗೂ ನಿಮಗೂ ಏನು ಸಂಬಂಧ ಅಂತ. ಕೇವಲ ಸಚಿವರಾಗಿದ್ದರೆ ಯಾವುದೋ ಖಾತೆಗೆ ಸೀಮಿತರಾಗೋದಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಸೀಮಿತರಾಗ್ತಾರೆ. ಕೇವಲ ಶಾಸಕರಾಗಿದ್ದರೆ ಆ ಕ್ಷೇತ್ರಕ್ಕೆ ಸೀಮಿತರಾಗ್ತಾರೆ, ಆದರೂ ರಾಜ್ಯವನ್ನು ಪ್ರತಿನಿಧಿಸ್ತಾರೆ ಒಬ್ಬ ಶಾಸಕರಾಗಿ. ಉಪಮುಖ್ಯಮಂತ್ರಿ ಆದಮೇಲೆ ಇಡೀ ರಾಜ್ಯದ ಒಳಿತು ಕೆಡಕನ್ನು ನೋಡಲೇಬೇಕು. ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಂಗಳೂರಿಗೂ ಅವ್ರಿಗೂ ಏನು ಸಂಬಂಧ ಅಂತ ಕೇಳಿದ್ದು ಎಷ್ಟು ಸಮಂಜಸ ಅನ್ನೋದು ಅಶ್ವಥನಾರಾಯಣ ಅವರಿಗೆ ವಿರುದ್ಧವಾಗಿ ಕಾಂಗ್ರೆಸ್ಸಿಗರು ಕೇಳ್ತಿರುವಂಥ ಪ್ರಶ್ನೆ. ಇಷ್ಟೆಲ್ಲ ಆದಮೇಲೂ ಕೂಡ ಮೊನ್ನೆವರೆಗೂ ನಡೆದಂಥ ಕಾಳಗ ಒಂದು ಕಡೆ, ವಾಗ್ಯುದ್ಧ ಒಂದು ಕಡೆ ಆದರೆ, ಕೆಂಪೇಗೌಡ ಜಯಂತಿಯ ಪರವಾಗಿ ಇಬ್ಬರೂ ಕೂಡ ಭಾಗವಹಿಸಿದ್ದು ಒಂದೇ ವೇದಿಕೆಯಲ್ಲಿ, ಮಧ್ಯದಲ್ಲಿ ನಿರ್ಮಲಾನಂದನಾಥ ಶ್ರೀಗಳು, ಆ ಕಡೆ ಈ ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಡಿ ಸಿ ಎಂ ಅಶ್ವಥನಾರಾಯಣ ಅವರು ಎಲ್ಲ ಒಂದು ರೀತಿ ಉಭಯ ಕುಶಲೋಪರಿ ನೋಡಿದ್ರೆ ಶ್ರೀಗಳು ಕೂಡ ಇಬ್ಬರಿಗೂ ರಾಜಿ ಸಂಧಾನವನ್ನು ನಡೆಸಿದ್ರು. ಆದರೆ ರಾಮನಗರದ ವಿಚಾರದಲ್ಲಿ ಮತ್ತೆ ಇಬ್ಬರು ಕೊಟ್ಟಂಥ ಹೇಳಿಕೆಗಳನ್ನ ನೋಡಿದಾಗ ಎಲ್ಲ ಒಂದು ಕಡೆ ಸಂಧಾನ ಯಶಸ್ವಿ ಆಗಿಲ್ಲ ಅನಿಸುತ್ತೆ. ಮತ್ತೊಂದು ಕಡೆ ಅಶ್ವಥನಾರಾಯಣ ಅವ್ರು ಮಾತಾಡ್ತಾ, ನಾವಿಬ್ಬರು ಸ್ನೇಹಿತರೆ, ನಮ್ಮ ಮಧ್ಯೆ ಯಾವುದೇ ವೈಮನಸ್ಸಿಲ್ಲ, ಹಂಗನ್ಬಿಟ್ಟು ನಾವು ಪ್ರತಿಪಕ್ಷದಲ್ಲಿ ಕೂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ರೆ ಮೂಕ ಪ್ರೇಕ್ಷಕರು ಅಂದ್ಕೋತಾರೆ, ಹಂಗಾಗಿ ಏನೋ ಕೊಡಬೇಕು, ಪ್ರಶ್ನೆಗಳನ್ನ ಕೊಡ್ತೀವಿ ಅಂತ ಇದ್ರೂ ಇರ್ಬೋದು. ಅಭಿವೃದ್ಧಿ ವಿಚಾರದಲ್ಲಿ ಒಬ್ಬರನ್ನು ಒಬ್ಬರು ಕಾಲಿಳಿಬೇಕು. ಯಾಕೆಂದರೆ ನಾವೇ ಬಿಫೋರ್ ಎಲೆಕ್ಷನ್ ಸಿ ಟಿ ರವಿ ಅವರ ಈ ಇಂಟರ್ವ್ಯೂನ ಮಾಡುವಾಗ ಅವ್ರು ಹೇಳ್ತಿದ್ರು, ಏ ಸೆಷನ್ ನಡೀತಾ ಇದೆ ರೀ, ಹೋಗಿ ನಾವು ಸಿದ್ದರಾಮಣ್ಣ ಅವ್ರಿಗೆ ಕಾಲಿಳಿಬೇಕು ಅಂತ. ಅಂದರೆ ವಿಷಯ ರಾಜ್ಯದ ಅಭಿವೃದ್ಧಿಯ ಆಗಿದ್ದರೂ ಕೂಡ ಪರಸ್ಪರವಾಗಿ ಅಭಿವೃದ್ಧಿ ವಿಚಾರದಲ್ಲಿ ಕಾಲೆಳೆದ್ರು ಕೂಡ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇರಲ್ಲ. ಆದರೆ ರಾಮನಗರದ ವಿಚಾರದಲ್ಲಿ ಬಂದಾಗ ಯಾರಪ್ಪ ಗಂಡಸು ಅನ್ನೋ ಚರ್ಚೆ ಇಡೀ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಅವರು ಕೂಡ ಎದ್ದೋಗಿದ್ದರು. ಇಷ್ಟೆಲ್ಲ ಆದಮೇಲೆ ಅಶ್ವಥನಾರಾಯಣ ಅವರಿಗೂ ಮತ್ತು ಡಿ ಕೆ ಬ್ರದರ್ಸ್ಗೂ ಅಷ್ಟಕ್ಕಷ್ಟೇ ಅನ್ನೋ ಚರ್ಚೆಗಳ ನಡುವೆ ಇವತ್ತು ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು. ಅಭಿವೃದ್ಧಿಗಾಗಿ ಕಿತ್ತಾಡಬೇಕು, ವೈಯಕ್ತಿಕವಾಗಿ ಅಲ್ಲ ಅನ್ನೋ ಸಂದೇಶವನ್ನು ನಿರ್ಮಲಾನಂದ ಶ್ರೀಗಳು ಕೂಡ ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಎಲ್ಲರಿಗೂ ಮಾದರಿ ಆಗಬೇಕು, ಅನ್ವಯ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ವೀಕ್ಷಕರೇ. ಮುಂದಿನ ಸುದ್ದಿ,